ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ನಿಧಾನಕ್ ಯೋನೆ ಮಾಡ್ತಿದ್ಯಾ? ಇನ್ನು ಹತ್ತಾರು ಕೆಲ್ಸ ಅದೆ, ಅದನ್ನೆಲ್ಲ ಮಾಡಿ ಸಾಯೋದ್ ಯಾವಾಗ ನೀನು? ಈ ರಾಕ್ಷಸರು ಪಾರ್ವತಿ ಅಮ್ಮನ್ ಸಾಯಿಸ್ಬಿಡ್ತಾರೆ. ಪಾರ್ವತಿ ಅಮ್ಮ, ಏನಾದ್ರೂ ಬೇಕಿತ್ತಪ್ಪ? ಯಾಕೆ ಕಣ್ಣಲ್ಲಿ ನೀರಮ್ಮ? ದುರ್ಗಾ ನಾಪ್ಕ ಬಂದ್ಲ? ಅಯ್ಯೋ ಬಿಡಿ, ಅಕ್ಕಿ ಚಿಕ್ಕ ಶಿವರಾಜನ್ ಜೊತೆ ಮದ್ವೆ ತಪ್ಪಿಸ್ಕೊಂಡ್ಲಲ್ಲ, ಅದಕ್ಕೆ ಖುಷಿ ಪಡಿ, ಎಲ್ಲೋ ಹಾಯಾಗಿರ್ತಾಳ ಬಿಡಿ. ನೀನ್ ಹರಕೆ ಇದ್ದಂಗ ಆಗ್ಲಪ್ಪ, ನಾನು ಹೇಳದ್ಮೇಲೆ ಅವಳು ಖುಷಿಯಾಗಿ ಇರ್ತಾಳ ಬಿಡಿ. ಸರಿ, ಮತ್ತೆ ನನ್ ಕೈ ತುಂಬಾ ಕೆಲ್ಸ ಇದೆ, ಬಂದೆ. ಪರ್ಕೆ ಕೊಡಮ್ಮ. ಯಾಕಪ್ಪ? ಕೊಡಮ್ಮ ಹೇಳ್ತೀನಿ, ಕೂತ್ಕೊಳಮ್ಮ. ಯಾಕೆ? ಕೂತ್ಕೊಳಮ್ಮ ಹೇಳ್ತೀನಿ. ಅಲ್ಲ, ನಾನು ಕೂತ್ಕೊಂಡ್ರೆ ಮನೆ ಕೆಲಸ ಯಾರು ಮಾಡ್ತಾರೆ? ನಾನು ಮಾಡ್ತೀನಿ. ನೀನ್ ಮಾಡ್ತೀಯ? ಬೇಡಪ್ಪ, ಇಲ್ಲಿ ಕೊಡಿಲಿ. ಅಮ್ಮ ನೀ ಕೊಡಮ್ಮ, ಕೂತ್ಕೊಳಮ್ಮ ಹೇಳ್ತೀನಿ. ನಾನು ಮಾಡ್ತೀನಿ ಅಂತ ಹೇಳದ್ನಲ್ಲಮ್ಮ, ನೀವು ಮಾಡಿದ್ರು ಒಂದೇ, ನಾನ್ ಮಾಡಿದ್ರು ಒಂದೇ. ಅದು ಹೆಂಗಾಗತ್ತೆ? ನೀವು ದಣಿಗಳು. ಊರಿಗೆ ಅರ್ಸ ಆದ್ರು ಅಮ್ಮಂಗ ಅವನ್ ಮಗ, ನಾನು ಹಂಗೆ. ಈಗ ನಮ್ಮ ಅಮ್ಮನ ಆಳು, ನಾನೇ ಎಲ್ಲ ಕೆಲಸ ಮಾಡ್ತೀನಿ, ನೀವು ಇವಾಗ ಆರಾಮಾಗಿ ಕೂತ್ಕೊಳ್ಳಿ. ಮನೆ ಕೆಲಸದೋಳ್ನ ಯಾಕಪ್ಪ ಅಷ್ಟೊಂದು ಹಚ್ಕೊಂಡಿದ್ಯಾ? ಅಮ್ಮ, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಮ್ಮನ ಹೆಸರು ಪಾರ್ವತಮ್ಮ, ನಿಮ್ಮ ಹೆಸರು ಪಾರ್ವತಮ್ಮ, ಅದಕ್ಕೆ. ಅಷ್ಟೇ ಅಲ್ಲದೆ ನಿಮ್ಮನ್ನ ನೋಡ್ತಾ ಇದ್ರೆ ನನಗ್ ನಮ್ಮ ಅಮ್ಮ ಅಂತಾನೆ ಅನಿಸ್ತಾ ಇದೆ. ಕೂತ್ಕೊಂಡು ದಿಮಾಗ್ನಾಗೆ ನನ್ ಮಗನ್ ಕೈನಲ್ಲಿ ಕೆಲಸ ಮಾಡಿಸ್ತೋಳೆ. ಲೇ ಆನಂದ, ಏನ್ಲ ಮಾಡ್ತಿದ್ಯ ನೀನು? ಈ ಕೆಲ್ಸದೋಳ್ನ ಮಹಾರಾಣಿ ತರ ಕೂಡಿಸ್ಬಿಟ್ಟು ಈ ಮನೆ ಕೆಲ್ಸನೆಲ್ಲ ನೀನ್ ಮಾಡ್ತಿದ್ಯಾ? ಏನೋ ಬಂದದೆ ನಿನ್ಗೆ, ನಾಚಿಕೆ ಮಾನ ಮರವಾದೆ ಏನು ಇಲ್ವೇನೋ? ಏನ್ಲ ಆಗದೆ ನಿನ್ಗೆ? ಜಮೀನ್ದಾರನ್ ಮಗ ನೀನು, ಯಾರ ಅಂತಸ್ತ್ ಎಷ್ಟದೆ, ಯಾರ ಬೆಲೆ ಏಟಿದೆ ಅಂತ ಗೊತ್ತಿಲ್ಲ ನನಗೆ? ನೈವೇದ್ಯ ಎಂಜಿಲ್ಲನ ಒಂದೇನೆಯ ಎಕ್ಕಡ ಬಿಡೋ ಜಾಗದಾಗೆ ಎಕ್ಕದ್ ಗಿಡ ಬೆಳಿತಾರೆನ್ಲ? ಇಂಥ ಕೀಳು ಕೆಲಸ ಮಾಡೋಳ್ಗೆ ನೀನು ಸಹಾಯ ಮಾಡೋದ? ಎಲ್ಲ ಕಿತಾಪತಿ ಯೂಳ್ದೇನೆಯ ಆನಂದ, ನೀನ್ ಹಂಗೆ ಹಿಂಗೆ ಅಂತ ಒಳ್ಳೆವನು ಅನ್ನೋ ತರ ಉಬ್ಬಿಸ್ಬಿಟ್ರೆ ಎಲ್ಲ ಕೆಲ್ಸನ ಅವನೇ ಮಾಡ್ತಾನಲ್ಲ, ಅವನ ಹತ್ರ ನೀ ಎಲ್ಲ ಕೆಲ್ಸನು ಮಾಡಿಸಿ ನೋಡ್ಕೊಂಡ್ ಕುಂತ್ಕೊಬಿಟ್ಲು ಮಹಾರಾಣಿ ತರ. ಲೇ ನಿನ್ನ ಅಮ್ಮ, ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಮೇಲೆ ಕೈ ಮಾಡೋದು ದೊಡ್ಡ ಸ್ಥಿಕೆ ಅಲ್ಲ. ಅವರು ಮನೆ ಕೆಲ್ಸದವ್ರೆ ನಿಜ, ಆದ್ರೆ ಅವ್ರಿಗೆ ನೂರ್ ಕೆಲ್ಸ ಹೇಳ್ತೀರಲ್ಲ, ಅವ್ರಿಗೆ ಒಂದೇ ಸರಿ ಕೆಲ್ಸ ಮಾಡಕ್ ಹತ್ ಕೈಗಳಿದಾವ ಅವ್ರಿಗೆ. ಇದ್ರ ಮೇಲೂ ಕೀಳು ಅಂದವರೆಲ್ಲ ಸತ್ತ ಮೇಲೆ ಕೆಳಗೆ ಹೋಗ್ತಾರೆ. ಪ್ರತಿಯೊಂದು ವಸ್ತುಗೂ ಬೆಲೆ ಅಂತ ಅನ್ಸಿರ್ತಾರೆ, ಆದ್ರೆ ಮನುಷ್ಯರಿಗೆ ಅನ್ಸಿರಲ್ಲ. ಹಂಗಂತ ಮನುಷ್ಯಂಗ್ ಬೆಲೆ ಇಲ್ಲ ಅಂತ ಅಲ್ಲ, ಬೆಲೆ ಕಟ್ಟಕ್ ಆಗಲ್ಲ ಅಂತ. ಇವ್ರಿಗೂ ಬೆಲೆ ಕಟ್ಟಕ್ ಆಗಲ್ಲ, ದಯವಿಟ್ಟು ಮನುಷ್ಯರ ತರ ನಡ್ಸ್ಕೊಳ್ಳಿ. Thank you.
ನನ್ ಮಗನ್ ಕೈನಾಗೆ ನನಗೆ ಬಯಸ್ತೇ ನೀನು? ನಿನ್ನ ಒಂದ್ ನಿಮಿಷ ಹೊರಗಡೆ ಇರಿ. ಡಾಕ್ಟರ್, ಏನಾಗಿದೆ? ಪ್ರಜ್ಞೆ ತಪ್ಪಿರೋ ಔಷಧಿ ಓವರ್ ಡೋಸೇಜ್ ಇಂದ ಹೀಗಾಗಿದೆ. ನಿಂಗೆ ಹೇಳಿರುವನು ವಿಜಯ್, ಕಾರಲ್ಲಿ ನೋಡಿದೆ ಅಂತ. ಆಗ್ಲು ದುರ್ಗ ಹೀಗೆ ಇದ್ಲು. ಏನ್ ಹೇಳ್ತಿದ್ದಾರೆ? ಏನೂ ಇಲ್ಲ ಡಾಕ್ಟರ್. ಅಲ್ರಿ, ಇಷ್ಟು ಓವರ್ ಡೋಸ್ ಯಾಕೆ ಕೊಟ್ಟಿದ್ದೀರಾ? ಅಲ್ದೆ ಇವ್ರು ತುಂಬಾ ದಿವಸದಿಂದ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಏನಾಗಿತ್ತು ಇವ್ರಿಗೆ? ತುಂಬಾ ದಿವಸದಿಂದ ಹಾಗೇನಿಲ್ವಲ್ಲ ಡಾಕ್ಟರ್. ಮೆಡಿಕಲ್ ರಿಪೋರ್ಟ್ ಹೇಳ್ತಿದೆಯಲ್ಲ, ಇವರು ತುಂಬಾ ದಿವಸದಿಂದ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಅಲ್ಲದೆ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ತುಂಬಾ ದಿನದಿಂದ ಟ್ರೀಟ್ಮೆಂಟು, ಏನು ಒಂದು ಅರ್ಥ ಆಗ್ತಿಲ್ಲ ಡಾಕ್ಟರ್. ನಿಮ್ಗೆ ಗೊತ್ತಿಲ್ವಾ? ಇಲ್ಲ ಡಾಕ್ಟರ್, ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಂತಿದ್ದೀರಾ, ಬಟ್ ಪೇಷಂಟ್ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ? ನನ್ನ ಕೇಸ್ ಸ್ಟಡಿಗೆ ಹೆಲ್ಪ್ ಆಗುತ್ತೆ. ದುರ್ಗಾ ತುಂಬಾ ಬ್ರಿಲಿಯಂಟ್ ಹುಡುಗಿ ಡಾಕ್ಟರ್, ಇಡೀ ಕಾಲೇಜ್ಗೆ ಅವಳೇ ಫಸ್ಟು. ಆದ್ರೆ ತುಂಬಾ ಪಡ್ತಾನ, ಅದಕ್ಕೆ ಸರಿಯಾಗಿ ನನ್ನ ಫ್ರೆಂಡ್ ಕಂಪ್ನಿಲಿ ಅವಳಗೊಂದು ಕೆಲಸನೂ ಸಿಕ್ತು. ಅವಳು ಬೆಂಗಳೂರಿಗೂ ಬಂದ್ಲು, ಆದ್ರೆ ಆ ಕಂಪ್ನಿ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಷ್ಟೇ. ಬದಲಾಗಿ ಅವಳು ಬೇರೆ ಕಂಪ್ನಿಲಿ ಕೆಲ್ಸಕ್ಕೆ ಹೋದ್ಲು. ನನಗೆ ಇಲ್ಲಿವರೆಗೂ ಅಷ್ಟೇ ಡಾಕ್ಟರ್ ಗೊತ್ತಿರೋದು. ಇದಾದ್ಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಈಗ ನೋಡಿದ್ರೆ ದುರ್ಗಾ ಈ ಸ್ಥಿತಿಲಿದ್ದಾಳೆ. ನೀವು ನೋಡಿದ್ರೆ ತುಂಬಾ ದಿನದಿಂದ ಟ್ರೀಟ್ಮೆಂಟ್ ಅಲ್ಲಿದ್ದಾಳೆ ಅಂತ ಹೇಳ್ತಾ ಇದ್ದೀರಾ, ನನಗೊಂದು ಅರ್ಥನೇ ಆಗ್ತಿಲ್ಲ ಡಾಕ್ಟರ್. ನೀವು ಇಷ್ಟೊಂದು ಫೀಲ್ ಮಾಡ್ತಿದ್ದೀರಾ, ಪೇಷಂಟ್ ಏನಾಗ್ಬೇಕು ನಿಮ್ಗೆ? ಏಯ್ ಹೇಳು, ಲವರ್ ಆಗ್ಬೇಕು ಅಂತ ಇಷ್ಟು ವರ್ಷದಿಂದ ಲವ್ ಮಾಡ್ತಿದ್ಯಾ, ಧೈರ್ಯವಾಗಿ ಹೇಳು. ಅದು ಇಬ್ರು ಒಂದೇ ಊರವರು ಡಾಕ್ಟರ್. ಅದು ಅವ್ರ ಮನೇಲಿ ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ ಅಂತ ನಾನ್ ಕರ್ಕೊಂಡ್ ಬಂದೆ ಅಷ್ಟೆ. ಒಳ್ಳೆ ಕೆಲ್ಸನೇ ಮಾಡಿದೀರಾ. ನಮ್ಮೂರು ನಮ್ ಜನ ಅನ್ನೋ ಭಾವ ಬಂದ ಹಳ್ಳಿನಲ್ಲಿ ಈಗ್ಲೂ ಉಳ್ಕೊಂಡಿದೆ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಹೆಮ್ಮೆ ಅನ್ಸುತ್ತೆ. ಕೀಪ್ ಇಟ್ ಅಪ್. ನೀನೇನಲ್ಲ, ಅವಳಿಗೆ ಪ್ರಜ್ಞೆ ಇದ್ದಾಗ್ಲೂ ಲವ್ ವಿಷಯ ಹೇಳಕ್ಕೆ ಒದ್ದಾಡ್ತೀಯ? ಸ್ಟೈಲ್ ಆಗಿ ನನ್ ಲವರ್ ಅಂತ ಡಾಕ್ಟರ್ ಹತ್ರ ಹೇಳ್ಬೇಕು ತಾನೆ? ಅಲ್ಲ ಕಣೋ, ದುರ್ಗಂಗೆ ಪ್ರಜ್ಞೆ ಬಂದ್ಮೇಲೆ ನಿನ್ ಲವರ್ ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳಿರೋರ, ಆಗ ನಿನ್ ಲವ್ ಇನ್ನೂ ಡೀಪ್ ಆಗಿರೋದ? ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡೆ ಮಗ. ಲೋ ಮಗ, ಇಂಥ ಟೈಮಲ್ಲಿ ಅದನ್ನೆಲ್ಲ ಹೇಗೋ ಹೇಳಕ್ಕಾಗತ್ತೆ. ಅದ ಹಂಗಲ್ಲ ಮಗ. ಮಗ ಇಲ್ಲಿ ನಿಂತ್ಕೊಂಡು ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ, ಹೋಗಿ ಕೂತ್ಕೊಳ್ಳಿ. ವಸು, ನೆನ್ನೆ ನೀನು ಹಾಗೆ ಮಾತಾಡಿದ್ದು ತುಂಬಾ ಒಳ್ಳೇದಾಯ್ತು. ನಿನ್ನ ಮಾತಿಗೆ ಎಲ್ಲರೂ ಸೈಲೆಂಟ್ ಆಗೋದ್ರು. ಅವ್ರು ಸೈಲೆಂಟ್ ಆದ್ರು ಅಂತ ನಾವು ಸೈಲೆಂಟ್ ಆಗ್ಬಿಟ್ರೆ ಸೈಲೆಂಟ್ ಆಗೇ
ಸೈನೈಡ್ ತಿನ್ಬೇಕಾಯ್ತದ ಬಾವ? ಅದಕ್ಕೆ ಅಲ್ವೋ ಭಾವ ಕೈಯಲ್ಲಿ ಪೆನ್ನು ಪೇಪರ್ ಹಿಡ್ಕೊಂಡು ಕೂತಿರೋದು. ವಸು, ಇವತ್ತೇ ಲಗ್ನ ಪತ್ರಿಕೆ ಪ್ರಿಂಟಿಂಗ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಈ ಮದುವೆ ಮಾಡಿ ಮುಗಿಸ್ಬೇಕು, ಯಾಕೆಂದ್ರೆ ಈ ಮದುವೆಗೆ ವಿಘ್ನ ಲಗ್ನದಲ್ಲಿಲ್ಲ, ಮದುವೆ ಮಾಡ್ಕೊಳ್ಳೋರ ಮನಸ್ಸೊಳಗಿದೆ. ಭಾವ, ಈ ಮದುವೆ ಇನ್ವಿಟೇಷನ್ ಅಲ್ಲಿ ಯಾರ್ಯಾರ ಹೆಸರೆಲ್ಲ ಬರಬೇಕು ಅನ್ನೋದನ್ನ ನಾವೇ ರೆಡಿ ಮಾಡ್ಕೊಳ್ಳೋಣ, ಬನ್ನಿ. ಸರಿ ಬಾವ, ಬರ್ಕಡೆ. ಹೌದು ಭಾವ, ಸಂತೋಷ್ ಯಾವ ಚೌಟ್ರಿನ ಓಕೆ ಮಾಡ್ದ ಅಂತ ನಮಗೆ ಗೊತ್ತಾಗಿಲ್ವೇ. ಅಮೂಲ್ಯ, ಹೋಗಿ ಒಂಚೂರು ಕೇಳ್ಕೊಂಬಾ ಅಮ್ಮ. ಅಮೂಲ್ಯ, ಇದ್ಯಾಕವ ಹಿಂಗ್ ನಿಂತ್ಕೊಂಡಿದೆ? ಮದ್ವೆ ನಿಂತವೈತು ಅಂತ ತಿಳ್ಕೊಂಡಿದ್ಯಾ? ನೋಡು, ಗಾಳಿ ಬೀಸ್ತೈತೆ ಅಂತ ದೀಪ ಚತ್ ಬಿಟ್ಬಿಡ್ತಾರಾ? ಹೋಗ ಹೋಗಿ ಕೇಳ್ಕೊಂಬರ, ಹೋಗಿ ಹೋಗವಾ ಹೋಗವಾ. ಅಮ್ಮಮ್ಮ ಹೊಸಿ ನಿಂತ್ಕ, ನಾಲ್ಕು ಗಲಗೆ ಬಿಟ್ಕೊಂಡೋಗೋ, ಅಪ್ಸಕನ ಅಡ್ಡ ಬಂದೈತೆ. ಭಾವ, ಈ ಕಾಫಿನ ಧೈರ್ಯವಾಗಿ ಕುಡಿಬಹುದಾ? ಅಷ್ಟು ನಮ್ದವ್ರಿಗೆ ಪಾಪ ಕತ್ ಕುಯ್ತಾರೆ ಅಂದ್ಮೇಲೆ ಇನ್ನು ನಮ್ಗಳಗತಿ ಏನ್ ಭಾವ? ಅದಿರ್ಲಿ, ದೇವ್ರ ಪ್ರಸಾದದಲ್ಲೇ ವಿಷ ಹಾಕ್ತಾರೆ ಈಗ, ಇನ್ನು ಕಾಫಿಗೆ ಹಾಕಲ್ಲ ಅಂತ ಏನ್ ಗ್ಯಾರಂಟಿ ಅಲ್ವಾ? ಹೌದು, ಎಲ್ಲಿ ಸಂತೋಷ್? ಇನ್ನು ನಿದ್ದೆಯಿಂದ ಎದ್ದಿಲ್ವಾ, ಅಥವಾ ನಿನ್ನೆ ವಸು ಕೊಟ್ಟ ಶಾಕಿಂದ ಎದ್ದಿಲ್ವಾ? ಸಂತೋಷ್ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಏನು ಸಂತೋಷ್ ಕಾಣಿಸ್ತಾ ಇಲ್ವಾ? ಇದೇನ ಮಾಮೂಲಿ ಹಾಗೆ ನಿಂತ್ಕೊಂಡಿದ್ಯಾ? ಅದೇನ್ ಕೈಯಲ್ಲಿ ಲೆಟ್ರು? ಅಪ್ಪ, ಸಂತೋಷ್ ಮನೆ ಬಿಟ್ಟು ಹೋಗಿದ್ದಾರೆ. ಅಮೂಲ್ಯ, ಏನ್ ಹೇಳ್ತಾ ಇದ್ದೀಯ ನೀನು? ಈ ಲೆಟರ್ ಅಲ್ಲೂ ಹಾಗೆ ಇದೆ ಅತ್ತೆ. ಅತ್ತೆ, ನಿಮ್ಗೂ ವಿಡಿಯೋ ಮೆಸೇಜ್ ಕಳ್ಸಿದಾರಂತೆ. ಮಾವ, ನಿಮ್ಗೂ ಕೂಡ ವಾಯ್ಸ್ ಮೆಸೇಜ್ ಕಳ್ಸಿದಾರಂತೆ. ದಯವಿಟ್ಟು ನನ್ನ ಮರ್ತ್ಬಿಡಿ, ನನ್ನ ಕ್ಷಮಿಸ್ಬಿಡಿ ಅಂತ ಬರ್ದಿದ್ದಾರೆ. ಸುಖವಾಗಿರ್ಬೇಕು, ಅದಕ್ಕೆ ನನ್ನ ಮನೆ.
ಭಾವ ಏನಿದೆಲ್ಲ? ಸಮಾಧಾನ ಮಾಡ್ಕೋ. ನನಗೆ ಸಂತೋಷ ಬೇಕು ರೀ, ನನ್ ಸಂತೋಷ ಬೇಕು. ಅವನು ನಮ್ಮನ್ನ ಹೆದರಿಸೋಕೋಸ್ಕರ ಈ ರೀತಿ ಮೆಸೇಜ್ ಕಳಿಸಿದನಷ್ಟೇ. ಅರ್ಥ ಮಾಡ್ಕೋ. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ನನ್ನ ಮಗ ಸಂತೋಷ ಬೇಕು, ಸಂತೋಷ ಬೇಕು ಅಷ್ಟೇ. ಎಲ್ಲ ನಿಂದೇ ಪ್ಲಾನ್ ಅಲ್ವಾ? ಸಕಲ ನಾಟಕ ಸೂತ್ರಧಾರಿ ನೀನು. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ ಅಂದ್ರೆ, ಅತ್ತೆ ನನ್ ಮಗ ಬೇಕು, ಮೊದ್ಲು ನನ್ ಮಗನ್ ಮನೆಗೆ ಕರೆಸಿ ಅಂತ ಎದೆ ಬಡ್ಕೋತಾ ಇದ್ದಾರೆ. ಸಂತೋಷ್ನ ಮನೆಯಿಂದ ಹೋಗೋ ಹಾಗೆ ಮಾಡಿ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ಯಾ ಅಲ್ವಾ? ಏನೋಪ್ಪ ನನಗ್ ಗೊತ್ತಿಲ್ಲ. ನಿಂತ್ಕೋ ಕಾವೇರಿ. ನೀನು ಈ ತರ ಹೇಳಿ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ನನ್ನ ಮತ್ತೆ ಸಂತೋಷ್ ಮದ್ವೆನ ನಿಲ್ಲಿಸ್ಬೇಕು ಅಂತಾನೆ ನೀನ್ ಹೀಗ್ ಮಾಡಿದ್ಯಾ ಅಲ್ವಾ? ನಿನ್ನೆ ಈ ಮದ್ವೆ ನಡೀದೇ ಇದ್ರೆ ನಾನ್ ಬದುಕದೇ ಇಲ್ಲ ಅಂತ ಹೇಳ್ತಾ ಇದ್ದಿದ್ ವಸು ಅತ್ತೆ. ಈಗ ಸಂತೋಷ್ ಬಂದ್ರೆ ಸಾಕು, ನಾನ್ ಬದುಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟ್ರ ಮಟ್ಟಿಗೆ ನೀನ್ ಗೆಲುವು ಸಾಧಿಸಿದ್ಯಾ ಅಲ್ವಾ? ಯಾಕ್ ನನ್ ಮದ್ವೆ ನಿಲ್ಸೋದಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ಯಾ? ಯಾಕೆ ಅಂತ ನಿನಗ್ ಗೊತ್ತಿಲ್ವಾ ಅಮೂಲ್ಯ? ಕೆಲವೊಂದು ಸಲ ಕೆಟ್ಟದಾಗೋದನ್ನ ತಡೆಯೋದಕ್ಕೆ ಸಾಹಸ ಮಾಡ್ಬೇಕಾಗತ್ತೆ. ಅಂದ್ರೆ ನಾನು ಸಂತೋಷ್ನ ಮದ್ವೆ ಆಗೋದು ದುಷ್ಟ ಕಾರ್ಯನ? ಅದನ್ ಬಾಯ್ಬಿಟ್ ಬೇರೆ ಹೇಳ್ಬೇಕಾ? ನೀನಿಲ್ಲಿ ಯಾಕ್ ಬಂದಿದ್ಯಾ? ನಿನ್ ಉದ್ದೇಶ ಏನು, ಗುರಿ ಏನು ಎಲ್ಲ ನನಗ್ ಗೊತ್ತು. ನಿನಗ್ ಬೇಕಾಗಿರೋದು ಸಂಪತ್ತು, ಆದ್ರೆ ಅದಕ್ಕೆ ಸಂತೋಷ್ನ ಬಲಿ ಹಾಕ್ತಿದ್ಯಾ? ಎಸ್, ನನಗ್ ಬೇಕಾಗಿರೋದು ಈ ಸಂಪತ್ತು, ಸಂತೋಷ ಅಲ್ಲ. ಆದ್ರೆ ಸಂಪತ್ತನ್ನ ರೀಚ್ ಆಗೋದಕ್ಕೆ ನನ್ಗೆ ಸಂತೋಷ್ ಬೇಕು, ಅದಕ್ಕೆ ಈ ಮದ್ವೆ ನಡಿಲೇಬೇಕು. ಆದ್ರೆ ನನಗ್ ಸಂತೋಷ್ ಬೇಕು, ಅದಕ್ಕೆ ಈ ಮದ್ವೆ ನಡಿಬಾರ್ದು. ಏನು ಓವರ್ ಕಾನ್ಫಿಡೆನ್ಸ್? ಜಸ್ಟ್ ಕಾನ್ಫಿಡೆನ್ಸ್. ಈಗ್ಲೂ ಈ ಅಮೂಲ್ಯನ ಸೋಲ್ಸೋ ಪ್ಲಾನ್ ಕಾವೇರಿ? ನಿನಗ್ ಗೊತ್ತಿಲ್ಲ, ಈ ಅಮೂಲ್ಯ ನೀನ್ ತಿಳ್ಕೊಂಡಿರೋ ಹಾಗಲ್ಲ. ನಾನು ಈ ಸಂಪತ್ತುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ನಿನಗ್ ಗೊತ್ತಿರ್ಲಿ. ಮನುಷ್ಯ ಬೇಸಿಕಲಿ ಒಳ್ಳೆಯವನಲ್ಲ, ಎಲ್ಲಾ ಮೃಗಗಳ ಗುಣನೇ ಅವನಲ್ಲಿರೋದು. ಅವನು ತನ್ ಪಾಡುತ್ತಾನಿದ್ರೆ ಯಾವ ಹಿಸ್ಟ್ರಿನೂ ಕ್ರಿಯೇಟ್ ಆಗಲ್ಲ. ಯಾವಾಗ ಬೇರೆಯವ್ರ ಸಂಪತ್ತನ್ನ ಬಯಸ್ತಾನೋ ಆಗ ಹಿಸ್ಟ್ರಿ ಕ್ರಿಯೇಟ್ ಆಗತ್ತೆ. ಇಡೀ ಜಗತ್ತಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋರು ನಮ್ಮಂತ ಕೆಟ್ಟೋರು, ನಿಮ್ಮಂತ ಒಳ್ಳೆಯವರಲ್ಲ. ಆದ್ರೆ ಸಾಧನೆ ಇಲ್ದೆ ಸತ್ರೆ ಸಾವಿಗೋ ಅವಮಾನ, ಆದರ್ಶ ಇಲ್ದೆ ಬದುಕಿದ್ರೆ ಬದುಕಿಗೆ ಅವಮಾನ. ಈ ಮಾತನ್ನ ನಾನ್ ಹೇಳ್ತಿಲ್ಲ ಅಮೂಲ್ಯ, ಜಾಕ್ಮಾ ಅಲಿಬಾಬಾ ಹೇಳಿರೋದು. ನಿಮ್ಮಂಥ ಕೆಟ್ಟೋರು ಹಿಸ್ಟ್ರಿ ಕ್ರಿಯೇಟ್ ಮಾಡಲ್ಲ, ಕರ್ಮನ ಕ್ರಿಯೇಟ್ ಮಾಡ್ಕೋತೀರ. ಅಂದ್ರೆ ಯಾವತ್ತಿದ್ರು ನಾನೇ ಸೋಲೋದು ಅಂತನಾ? ಯಾವತ್ತೂ ಅಲ್ಲ ಅಮೂಲ್ಯ, ಇವತ್ತೇ ಸೋಲ್ತೀಯಾ.